ಎಲ್ಲ ಆತ್ಮಬಂಧುಗಳಿಗೆ ಆತ್ಮೀಯ ವಂದನೆಗಳು. ನನ್ನ ಹೆಸರು ಲಲಿತಾ ನಾರಾಯಣ್ ಕಂದಗಲ್ ಅಂಥೇಳಿ, ಗಂಗಾವತಿ, ಕೊಪ್ಪಳ ಜಿಲ್ಲೆ. ಗಂಗಾವತಿಯ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜಶಾಸ್ತ್ರ ಉಪನ್ಯಾಸಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ಈ ಧ್ಯಾನದ ಪರಿಚಯ 2009 ಲಲಿತಾ ನಾರಾಯಣ್ ವಗ್ಗ ಅನ್ನೋರ ಮೂಲಕ ಆಯಿತು. ವಿಶೇಷವಾಗಿ ನಾನು ಕೊಪ್ಪಳದ ಹಲಗೇರಿಗೆ, ನಾನು ಕಾಲೇಜಿಗೆ ಪ್ರತಿದಿನ ಹೋಗಿ ಬರೋದು ಮಾಡ್ತಾ ಇದ್ದೆ. ಒಂದು ದಿನ ಬಸ್ಸಿನಲ್ಲಿ ಒಂದೇ ಸೀಟ್ನಲ್ಲಿ ಅವರು ಕೂತಿದ್ದರು. ನನಗೆ ಪುಸ್ತಕ ಓದ್ತಾ ಹೋಗೋದು ಒಂದು ರೂಢಿ ಹತ್ತಿತ್ತು. ನೀವು ಧ್ಯಾನ ಮಾಡಿಕೊಂಡು ಹೋಗ್ಬೋದು, ಧ್ಯಾನ ತುಂಬ ಸುಲಭ, ಅದರಿಂದ ಬಹಳಷ್ಟು ಉಪಯೋಗಗಳಿದ್ದಾವೆ. ವಿಶೇಷವಾಗಿ ಆರೋಗ್ಯ, ತಲೆನೋವಿನಿಂದ ಎಲ್ಲ ಕಾಯಿಲೆ ಗುಣಪಡಿಸ್ಕೋಬೋದು, ಈಗೆಲ್ಲ ಹೇಳಿದರು. ಮೊದಲನೇ ಕ್ಷಣಕ್ಕೆ ನನಗೆ ನಂಬಕ್ಕಾಗದೇ ಇಲ್ಲ. ಒಂದು ಧ್ಯಾನ ಕಣ್ಣು ಮುಚ್ಚಿ ಬಸ್ನಲ್ಲಿ ಮಾಡೋವಂಥದ್ದು ಅದೇ ಅಂಥ ಧ್ಯಾನ ಅಂತ ಒಂದು ಪ್ರಶ್ನೆ. ನೆಕ್ಸ್ಟು, ಧ್ಯಾನದಿಂದ ಎಲ್ಲ ಕಾಯಿಲೆ ಗುಣಪಡಿಸ್ಕೊಳ್ಳೋದಾದರೆ ಇಷ್ಟೊಂದು ಆಸ್ಪತ್ರೆಗಳು, ಇಷ್ಟೊಂದು ಮೆಡಿಕಲ್ ಶಾಪ್ಗಳು, ಸ್ಪೆಷಲಿಸ್ಟ್ಗಳು, ಡಾಕ್ಟರ್ಗಳು ಇವೆಲ್ಲ ಯಾಕದವೆ, ಮತ್ತು ಅವರೆಲ್ಲ ಮೂರ್ಖರಾ ಅಂಥೇಳಿ ಬಹಳಷ್ಟು ಪ್ರಶ್ನೆಗಳು ಬಂದವು. ಆಗಾಗ ಮೇಡಮ್ ಅವರ ಮನೆಯಲ್ಲಿ ಸತ್ಸಂಗಗಳು ಆಗ್ತಾಯಿದ್ವು, ಹೋಗಿ ಭಾಗವಹಿಸ್ತಾ ಇದ್ದೆ. ನಂಬಿಕೆ ಅಂತಲ್ಲ, ಏನೋ ಇದೆ ತಿಳ್ಕೊಳ್ಳೋಣ ಅಂಥೇಳಿ ವಿಮರ್ಶೆ ಮಾಡ್ತಾ ಇದ್ದೆ. ಅಲ್ಲಿ ಕೆಲವರು ಮಾಸ್ಟರ್ಸ್ ಬಂದು ತಮ್ಮ ಅನುಭವಗಳನ್ನು ಹೇಳಿದಾಗೆಲ್ಲ ಇದೆಲ್ಲ ಸುಳ್ಳೇನೋ, ಯಾಕೆ ಕತೆ ಕಟ್ಟಿ ಹೇಳ್ತಾಯಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಕೊನೆಗೆ ಏನೋ ಲಾಭ ಇರ್ಬೋದು ಇದರಿಂದ ಅಂಥೇಳಿ ಕೊನೆಗೆ ಅವ್ರು ಪಿರಮಿಡ್ ತೊಗೊಂಡು ಬಂದು, ನೀವು ಧ್ಯಾನ ಮಾಡುವಾಗ ಪಿರಮಿಡ್ ಬಳಸಿದ್ರೆ ಇನ್ನೂ ಒಳ್ಳೆಯದು ಅಂದರು. ಓ, ಈಗ ಸಿಕ್ಕರು ಕೂಟಿ ಕೋಸಂ ಕೋಟಿ ವಿದ್ಯಲ್ಲಂತೆ, ಇವರು ಪಿರಮಿಡ್ ಮಾರಾಟ ಮಾಡಬೇಕಾಗಿದೆ, ಇವರಿಗೇನು ಉದ್ಯೋಗ ಇಲ್ಲ, ಆದ್ದರಿಂದ ಈ ಧ್ಯಾನ ಹೇಳಿ ಆಮೇಲೆ ಪಿರಮಿಡ್ಗಳನ್ನ ಮಾರ್ತಾ ಇದ್ದಾರೆ ಅಂತೇಳಿ. ನಾನು ಪಿರಮಿಡ್ ಎನರ್ಜಿಯನ್ನು ಕೂಡ ನಂಬಲಿಲ್ಲ. ಆದರೆ ಕ್ರಮೇಣ ಒಂದು ಪಿರಮಿಡ್ ಶಕ್ತಿ ಅಂತ ಒಂದು ಬುಕ್ ಓದಿದೆ, ಬೇರೆ ಬೇರೆ ಬುಕ್ಸ್ ತಿಳ್ಕೊಳ್ತಾ ಹೋದೆ, ಆಮೇಲೆ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೆ. ಎಲ್ಲರೂ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದರೆ ಇದರಲ್ಲಿ ಏನೋ ಇರ್ಬೋದು, ಮಾಡಿ ಆದರೂ ನೋಡೋಣ ಅನಿಸಿತ್ತು. ಒಂದು ಸತ್ಸಂಗದಲ್ಲಿ ಹೇಳಿದರು, ಬುದ್ಧ ಧ್ಯಾನದಿಂದ ಏನು ಗಳಿಸಿದೆ ಅಂತ ಕೇಳಿದಾಗ, ನಾನೇನೂ ಗಳಿಸ್ಲಿಲ್ಲ, ಕಳ್ಕೊಂಡೆ ಅಂತ ಹೇಳ್ತಾನೆ. ಏನು ಕಳ್ಕೊಂಡೆ ರೀ ಅಂತಂದಾಗ, ಕೋಪ ಕಳ್ಕೊಂಡೆ, ಭಯ ಕಳ್ಕೊಂಡೆ, ದುಃಖ ಕಳ್ಕೊಂಡೆ, ದುರಾಸೆ, ಅಹಂಕಾರ ಅಂತ ಹೇಳಿದಾಗ, ನನಗೆ ಕೋಪ ಭಾಳ ಭಾಳ ಅಂದರೆ ಭಾಳ ಕೋಪ. ಆಮೇಲೆ ಆ ಕೋಪ ನನ್ನನ್ನು ಕ್ಯಾರಿ ಮಾಡ್ತಾ ಇದ್ದೆ. ಅಂದರೆ ಹಾಗೆ ಒಂದು ಸಲ ಒಂದು ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಕೋಪ ಬಂದರೆ ಅದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು, ದಿನಗಟ್ಟಲೆ, ಗಂಟೆಗಟ್ಟಲೆ ಅಷ್ಟೇ ಅಲ್ಲ, ವಾರಗಟ್ಟಲೆ, ತಿಂಗಳುಗಟ್ಟಲೆ ಕೂಡ. ಕೋಪ ಕ್ಯಾರಿ ಮಾಡಿದರೆ ದ್ವೇಷ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ವ್ಯಕ್ತಿಗಳನ್ನು ನನ್ನ ಮನಸಾರೆ ಒಂದು ವಿಷಯಕ್ಕೆ ನನ್ನ ಪರವಾಗಿಲ್ಲ, ನನ್ನ ಮಾತಿನ ಪರವಾಗಿಲ್ಲ, ಅಥವಾ ನನ್ನ ಆಲೋಚನೆ ವಿಚಾರಗಳು ಬೇರೆಯಾಗಿದ್ದ ಭಿನ್ನವಾಗಿದ್ದಾಗ ಸ್ವೀಕರಿಸದೆ ನಾನು ಅವರನ್ನು ದ್ವೇಷಿಸ್ತಾ ಇದ್ದೆ. ಹಾಗಾದರೆ ಇವು ಕಳ್ಕೋಬೇಕಾದ್ರೆ ಧ್ಯಾನ ಉಪಯೋಗ ಆಗುತ್ತೆ ಅಂದರೆ ನೋಡೋಣ ಅಂತ ಅನಿಸಿತ್ತು. ಯಾಕೆಂದರೆ ಮನದೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಅಂತ ಅಕ್ಕಮದೇವಿ ರೋಚನ ನನಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಕೋಪ ನಮ್ಮನ್ನೇ ಸುಡುತ್ತದೆ. ಆದರೆ ಕೋಪ ಕಳ್ಕೊಳ್ಳೋಕ್ಕೆ ಯಾವುದೇ ಟ್ಯಾಬ್ಲೆಟ್ ಇಲ್ಲ. ಟ್ಯಾಬ್ಲೆಟ್ ಇದ್ದರೆ ಮೋಸ್ಟ್ಲಿ ನಾನು ಮೆಡಿಕಲ್ ಶಾಪಿಗೆ ಹೋಗಿ ಅಂಥ ಟ್ಯಾಬ್ಲೆಟೇ ತೊಗೊಳ್ತಿದ್ದೆ ನಾನು ಮುಂಜಾನೆ ಮಧ್ಯಾಹ್ನ ರಾತ್ರಿ. ಸರಿ, ಕೋಪಕ್ಕಂತೂ ಮೆಡಿಸಿನ್ ಇಲ್ಲ, ಮೆಡಿಟೇಷನ್ ಇಲ್ಲ ಅಂತೇಳಿ ನೋಡೋಣ ಅಂತ ಮಾಡ್ತಾ ಬಂದೆ. ನಿಜವಾಗ್ಲೂ ನನ್ನಲ್ಲಿ ಪರಿವರ್ತನೆ ಅನ್ನಿಸ್ತಾ ಬಂತು. ಈಗಲೂ ಕೋಪ ಬರೋದಿಲ್ಲ ಅಂತಲ್ಲ, ಬರುತ್ತೆ, ಆದರೆ ನಾನು ಅದನ್ನು ಕ್ಯಾರಿ ಮಾಡೋದಿಲ್ಲ, ಬೇಗ ಅದರಿಂದ ಹೊರಗೆ ಬರ್ತೀನಿ. ದುಃಖ ಆದರೂ ಅಷ್ಟೇ, ಯಾವುದೋ ಒಂದು ಕಾರಣಕ್ಕೆ ಒಂದು ವಿಷಯಕ್ಕೆ ದುಃಖಕ್ಕೊಳಗಾದಾಗ ಮರುಕ್ಷಣದಲ್ಲೇ ನಾನು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ ನನ್ನ ವಾಸ್ತವಕ್ಕೆ ನಾನೇ ಕಾರಣ, ಈ ಕರ್ಮ ಸಿದ್ಧಾಂತ ಗೊತ್ತಾಯಿತು. ಸರಿ, ನಾವೇನೋ ಇವತ್ತು ಅನುಭವಿಸ್ತಾ ಇದ್ದೀವಿ, ಯಾವುದೇ ಒಂದು ಸನ್ನಿವೇಶ ಪರಿಸ್ಥಿತಿಗಳನ್ನಾದರೆ ಅದಕ್ಕೆ ನಾವೇ ಕಾರಣೀಕರ್ತರಾಗಿರ್ತೀವಿ. ಒಂದು ಇನ್ನೊಂದು, ಆ ಘಟನೆಯಿಂದ ನಾವೇನೋ ಕಲಿಯೋದಿರುತ್ತೆ, ಯಾವುದೋ ಒಂದು ಪಾಠ ಕಲಿಯೋದಿದೆ. ನಾವಿಲ್ಲಿ ಅನುಭವಗಳಿಗಾಗಿ ಬಂದಿದ್ದೀವಿ ಭೂಮಿಗೆ. ನಾವೊಂದು ಸೋಲ್, ನಾವು ಚೈತನ್ಯ ಸ್ವರೂಪಿಗಳು. ಆ ಎಲ್ಲವನ್ನ ಜೀವನದಲ್ಲಿ ಬರುವ ಸನ್ನಿವೇಶಗಳನ್ನು ಒಂದು ಅನುಭವ, ಒಂದು ಪಾಠವಾಗಿ ತೆಗೆದುಕೊಳ್ಬೇಕೇ ವಿನಃ ಅವುಗಳು ಕಷ್ಟ, ನೋವು, ಸಮಸ್ಯೆ ಅಂತ ಅಲ್ಲ. ಓಕೆ, ಈ ಥರ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಆಲೋಚನಾ ವಿಧಾನ ಬದಲಾದಂಗೆಲ್ಲ ನನ್ನಲ್ಲಿ ಸಹಜವಾಗಿ ಕೋಪ ಕಡಿಮೆ ಆಯಿತು. ನಾನು ಇನ್ನೊಂದು, ಇಷ್ಟು ನಾನು ಪಿರಮಿಡನ್ನು ವಿಮರ್ಶೆ ಮಾಡಿದವಳು. ನಿಜ ಹೇಳಬೇಕು ಅಂದರೆ ಪಿರಮಿಡ್ ಶಕ್ತಿ ಪುಸ್ತಕ ಓದಿದ ಮೇಲೆ ನಮ್ಮ ಮನೆ ಮೇಲೆ ಯಾಕೆ ಪಿರಮಿಡ್ ಕಟ್ಟಿಸ್ಬಾರ್ದು ಅಂತ ಆಲೋಚನೆ ಬಂತು. 2012 ಇದು ನಮ್ಮ ಮನೆಯವ್ರಿಗೆ ಕೇಳಿದೆ, ಈಗ 2x2 ಪಿರಮಿಡ್ ಹಾಕ್ಕೊಂಡಿದ್ದೀವಿ ಮತ್ತೇಕೆ ಅಂತ ಹೇಳಿದರು. ಆದರೂ ಒಂದು ಸಂಕಲ್ಪ ಧ್ಯಾನ ಅಂತ ಮಾಡಿದ್ವಿ ಹುಣ್ಣಿಮೆಗೆ ಒಂದು 3 ದಿನ. ಇನ್ನು ಅಷ್ಟು ಮಾಡಿ ನಾನು ಕೈ ಬಿಟ್ಟೆ. ಆದರೆ ಮನೆ ಪೂರ್ತಿ ಆಗೋ ಹೊತ್ತಿಗೆ ನಮ್ಮ ಮನೆಯವರು ಅದೇನೋ ಪಿರಮಿಡ್ ಕಟ್ಟಿಸ್ಕೊತೀವಿ ಅಂತಿದ್ದಿ, ಬೇಕಾದ್ರೆ ಕಟ್ಸ್ಕೊಂಡ್ಬಿಡು ಅಂದ್ರೆ ನಮ್ಮ ಮನೆ ಮೇಲೆ ಮನ್ವಂತರ ಅಂತೇಳಿ
11x11 ಪಿರಮಿಡ್ ಬಂತು. 12ರಲ್ಲಿ ಆಗಸ್ಟ್ ರಂಜಾನ್ ಹಬ್ಬದಂದು ಉದ್ಘಾಟನೆ ಕೂಡ ಆಯಿತು. ಆದರೆ ಅದರಲ್ಲಿ ಪ್ರತಿದಿನ ಧ್ಯಾನ ಮಾಡ್ತಾ ಇರಲಿಲ್ಲ, ನನಗೂ ಹೆಚ್ಚು ಮಾಡೋಕ್ಕಾಗಲಿಲ್ಲ, ಹೊರಗಡೆನೂ ಹೇಳ್ತಿರಲಿಲ್ಲ. ಸ್ವಲ್ಪ ನಾನು ಅದರಿಂದ ಧ್ಯಾನ ಮಾಡಿದರೂ ವಿಮುಖಳಾಗಿದ್ದೆ, ಧ್ಯಾನದಿಂದ ದೂರ ಸರಿದೆ. ಆವಾಗ ನಾನು ಎಂತಹ ಸ್ಥಿತಿಗೆ ಹೋದೆನಂದರೆ, ಧ್ಯಾನ ಬಿಟ್ಟಿನಲ್ಲಿ ಬಹಳ ಡಿಪ್ರೆಷನ್ಗೆ ಹೋದೆ, ಕೌನ್ಸಿಲಿಂಗ್ವರೆಗೂ ಹೋದೆ, ಪದೇ ಪದೇ ಸುಸೈಡ್ ಥಾಟ್ಸ್ ಕೂಡ ಬರ್ತಾ ಇದ್ದವು. ಮತ್ತೆ ನಾನು ಯಾವಾಗ ಧ್ಯಾನಕ್ಕೆ ಕನೆಕ್ಟ್ ಆಗಿ ಹೆಚ್ಚು ಧ್ಯಾನ ಮಾಡಿದ್ನೋ, ನನಗೆ ಗೊತ್ತು ಆತ್ಮಹತ್ಯೆ ಮಹಾಪಾಪ ಅಂತಲೂ ಗೊತ್ತು, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರೋ ಅಂತ ದಾಸರ ಎಲ್ಲ ವಾಣಿಗಳು ಗೊತ್ತು. ಆದರೆ ಅದು ಫಾಲೋ ಮಾಡೋದು ತುಂಬ ಕಷ್ಟ. ಅವ್ರು ಹೇಳಿದ ನನ್ನ ಮತಕ್ಕೆ ನಮಗೆ ಆತ್ಮಹತ್ಯೆ ಆಲೋಚನೆಗಳು ಬರಬಾರ್ದು ಅಂತಲ್ಲ ಗೊತ್ತಿದ್ದು ಕೂಡ ನಮಗೆ ಸಮಸ್ಯೆಗಳನ್ನು ತಡ್ಕೊಳಕ್ಕೆ ಆಗದೇ ಇದ್ದಾಗ, ಜೀವನವನ್ನು ಎದುರಿಸಲಿಕ್ಕೆ ಆಗೋದಿಲ್ಲ ಅಂದಾಗ ಇಂಥ ಮಾರ್ಗಗಳಿಗೆ ಹೋಗ್ತಿರ್ತೀವಿ. ಆದರೆ ಧ್ಯಾನದಿಂದ ನಾನು ಮತ್ತೆ ಅಂಥ ಆಲೋಚನೆಗಳಿಂದ ಹೊರಗೆ ಬಂದೆ. ನಾನು ಯಾವಾಗ ಹೊರಗೆ ಬಂದಿದ್ದೀನಿ, ಉಳಿದಿದ್ದೀನಿ ಅಂದಮೇಲೆ ಇದನ್ನು 4-6 ಜನರಿಗೆ ಹಂಚಬೇಕನ್ಸಿತ್ತು. ನಮ್ಮ ಕಾಲೇಜಿನಲ್ಲಿ ನಮ್ಮ ಪ್ರಿನ್ಸಿಪಾಲ್ರ ಪರ್ಮಿಷನ್ ತೊಗೊಂಡು ಮೊದಲು ನಮ್ಮ ಕಾಲೇಜಿನಲ್ಲಿ ರೆಗ್ಯುಲರಾಗಿ ನನ್ನ ಕ್ಲಾಸ್ನಲ್ಲಿ ಮೆಡಿಟೇಷನ್ ಮಾಡ್ಸೋಕ್ಕೆ ಶುರು ಮಾಡಿದೆ. ನಮ್ಮ ವಿದ್ಯಾರ್ಥಿಗಳು ಬಂದು ನನಗೆ ಓದೋಕ್ಕೆ ಮನಸ್ಸಾಗ್ತಿರಲಿಲ್ಲ, ಮೇಡಮ್ ಈಗ ಓದುತ್ತಾ ಇದ್ದೀನಿ, ನನ್ನ ನೆನಪಿನ ಶಕ್ತಿ ಚೆನ್ನಾಗಿದೆ, ಆಮೇಲೆ ಚೆನ್ನಾಗಿ ನಿದ್ದೆ ಬರ್ತಾ ಇರಲಿಲ್ಲ, ಕೆಟ್ಟ ಆಲೋಚನೆಗಳು ಬರ್ತಿದ್ವು, ಅದರಿಂದ ಮುಕ್ತಳಾಗಿದ್ದೀನಿ, ಪಾಸಿಟಿವ್ ಥಿಂಗ್ಸ್ ಬರ್ತಾ ಇದ್ದಾವೆ ಅಂದರು. ಮತ್ತು ಎಸ್ಪೆಷಲಿ ಕೋಪ ಕಡಿಮೆ ಆಗಿದೆ ಅಂತ ಸುಮಾರು ವಿದ್ಯಾರ್ಥಿಗಳು ಹೇಳಿದರು. ಅದರಿಂದ ಇನ್ಸ್ಪೈರ್ ಆಗಿ ನಾನು ರೆಗ್ಯುಲರ್ ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ಬೇರೆ ಸ್ಕೂಲ್ಗಳಿಗೆ ಹೋಗಿ ಮೆಡಿಟೇಷನ್ ಹೇಳ್ಕೊಡೋದು, ಕಾಲೇಜುಗಳಿಗೆ ಹೋಗಿ ಹೇಳ್ಕೊಡೋದು, ಹಾಸ್ಟೆಲ್ನಲ್ಲಿ ಕ್ಲಾಸಸ್ ಮಾಡಿದ್ವಿ, ಧರ್ಮಸ್ಥಳದ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಕ್ಲಾಸ್ ಮಾಡೋದು, ಈ ರೀತಿ ಮಾಡ್ತಾ ಹೋದಾಗ ನಿಜವಾಗ್ಲೂ ಒಂದು ನನಗೆ ಖುಷಿ ಹೆಚ್ಚಾಯಿತು. ಅವರು ತಮ್ಮ ಅನುಭವಗಳನ್ನು, ಅವರವರ ಸಾಧನೆ ಹೆಚ್ಚು ಮಾಡಿಕೊಂಡು ತಮ್ಮ ಅನುಭವಗಳನ್ನೆಲ್ಲ ಬಂದು ಹೇಳಿದಾಗ ನನಗಿನ್ನೂ ಖುಷಿ ಆಯಿತು. ನಮ್ಮ ಮನೆ ಮೇಲಿನ ಮನ್ವಂತರ ಧ್ಯಾನ ಕೇಂದ್ರದಲ್ಲಿ ಪ್ರತಿದಿನ ಗ್ರೂಪ್ ಮೆಡಿಟೇಷನ್, ಸಾಮೂಹಿಕ ಧ್ಯಾನ ಶುರುವಾಯಿತು. ಮತ್ತು ಮನ್ವಂತರದಲ್ಲಿ ನಾನು ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳು ತರ್ತಿದ್ನಲ್ಲ, ಅದನ್ನು ಎಲ್ರಿಗೂ ಓದಕ್ಕೊಟ್ರೆ ಇನ್ನೂ ಅದು ಪುಸ್ತಕ ಸಾರ್ಥಕ ಆಗುತ್ತಲ್ಲ ಅಂದ್ಕೊಂಡು ಮನ್ವಂತರ ಒಂದು ಗ್ರಂಥಾಲಯ, ಆಧ್ಯಾತ್ಮಿಕ ಪುಸ್ತಕಗಳ ಗ್ರಂಥಾಲಯ ಕೂಡ ತೆಗೆದೆ. ಯಾರು ಬೇಕಾದರೂ ಪುಸ್ತಕಗಳನ್ನು ಕೊಡೋದು ಮತ್ತು ವಾಪಸ್ ತೊಗೊಳ್ಳೋದು ಬಂದವರಿಗೆ. ಯಾಕಂದರೆ ನಮ್ಮದು ಧ್ಯಾನ ಒಂದೇ ಅಲ್ಲ, ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ, ಮೂರು ಒಟ್ಟೊಟ್ಟಿಗೆ ಆದಾಗ ಮಾತ್ರ ಇನ್ನೂ ಅದ್ಭುತವಾಗಿ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಲ್ಲೆವು. ಆದ್ದರಿಂದ ನಾನು ಪುಸ್ತಕಗಳನ್ನು ಕೊಡೋದು, ಜೊತೆಗೆ ನಮ್ಮ ಮನೆಯಲ್ಲಿ ಸತ್ಸಂಗಗಳು, ಮೊದಲು ತೆಲುಗು ಮಾಸ್ಟರ್ಸ್ ಬರ್ತಿದ್ರು, ಆಮೇಲೆ ಕನ್ನಡದವರು ಸುಮಾರು ಜನ ಕೂಡ ಬರ್ತಾಯಿದ್ರು, ಬಂದಾಗೆಲ್ಲ ಸತ್ಸಂಗಗಳು ನಡೆಯೋದು ಮನೆಯಲ್ಲಿ, ನಿತ್ಯ ಧ್ಯಾನ, ಹುಣ್ಣಿಮೆ ಧ್ಯಾನ. ಮತ್ತು ಹೊಸಬ್ರಿಗೆ ನಾನು ಯಾರಿಗಾದರೂ ಬಂದರೆ ಇದಕ್ಕೇನಾದರೂ ಫೀಸ್ ಇದೇನಂದರೆ ಫೀಸ್ ಇದೆ ಅಂತ ಹೇಳ್ತಾ ಇದ್ದೆ. ಏನು ಫೀಸ್ ಅಂದರೆ ನೀವು ಧ್ಯಾನ ಕಲಿತು ಇನ್ನೊಬ್ರಿಗೆ ಧ್ಯಾನ ಹೇಳ್ಕೊಡ್ಬೇಕು ಕಡ್ಡಾಯವಾಗಿ, ಯಾರಿಗೆ ಅವಶ್ಯಕತೆ ಇದ್ದರೆ ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಕು, ಅವ್ರಿಗೆ ಧ್ಯಾನ ಪರಿಚಯ ಮಾಡಿಕೊಡು, ಇದೇ ನೀವು ಕೊಡೋ ಫೀಸು, ನೀವು ನಿತ್ಯ ಧ್ಯಾನ ಮಾಡಿದ್ರೆ ಅದೇ ಫೀಸು ಅಂತ ಹೇಳ್ತಾ ಇದ್ದೆ. ಈ ರೀತಿ ಈ ಧ್ಯಾನದ ಪ್ರಯಾಣ ಮುಂದುವರಿತು. ಸುಮಾರು 250ರವರೆಗೂ ಕ್ಲಾಸ್ ಮಾಡಿದ್ವಿ ಹೊರಗಡೆ. ಖುಷಿ ಇದೆ ಯಾಕಂದರೆ ಅವರೆಲ್ಲರೂ ಬಂದು ನನಗೆ ನನಗೆ ಧ್ಯಾನದಿಂದ ಈ ಥರ ಆಯಿತು ಆ ಥರ ಆಯಿತು ಅಂತ ಹೇಳಿದಾಗ, ಕಾಯಿಲೆಗಳಿಂದ ಮುಕ್ತರಾಗಿದ್ದು, ಆಸ್ಟ್ರಲ್ ಸರ್ಜರಿಗಳನ್ನು ನಮ್ಮ ಪಿರಮಿಡ್ನಲ್ಲೇ ಮಾಡಿಕೊಂಡಿರೋದು, ಸುಮಾರು ಜನರು ಡಿಪ್ರೆಷನಿಂದ ಹೊರಗೆ ಬಂದರು, ನಿದ್ದೆಗುಳಿಗೆ ಬಿಟ್ಬಿಟ್ರು, ಕಿಡ್ನಿ ಸ್ಟೋನ್ ಕರಿಗೋಯಿತು, ತಲೆನೋವಿತ್ತು, ಎಲ್ಲಿವರೆಗೂ ಅಂದರೆ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಕೂಡ ನಾವು ಇದನ್ನು ಕಳ್ಕೊಬಲ್ಲದು ಅಂಥೇಳಿ ನಮ್ಮ ಪಿರಮಿಡ್ನಲ್ಲಿ ಧ್ಯಾನದ ಪರಿಚಯ ಆಗಿದ್ದಂಥ ಚೆನ್ನಮ್ಮಪುರದವ್ರು ಹೇಳಿದಾಗ ನನಗೆ ಆಶ್ಚರ್ಯ ಮತ್ತು ಸಂತೋಷ. ನನಗೆ ಕೂಡ ಸರ್ವೈಕಲ್ ಡಿಸ್ಕ್ ಸ್ಲಿಪ್ ಇತ್ತು, ಒಂದು ಮಂತ್ ಬೆಡ್ ರೆಸ್ಟ್ ಹೇಳಿದರು. ಆದರೆ ಯಾವಾಗ ಕರ್ಮದಿಂದ ಕಾಯಿಲೆ ಬಂದಿದೆ ಅಂತ ಗೊತ್ತಾದಮೇಲೆ ನಾನು ಬೆಡ್ ರೆಸ್ಟ್ಲಿಂದ ಕಾಯಿಲೆ ಹೆಂಗೋಗುತ್ತೆ? ಆಗ ನಾನು ಕೇವಲ ಧ್ಯಾನ ಮಾಡಿ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತೇಳಿ ಲೂಯಿಸ್ ಹೇ ಅವರ ಒಂದು ಪುಸ್ತಕ ಓದಿ ಅದೇ ಥರ ಎನರ್ಜಿಯನ್ನು ನಾನು ಕರೆಕ್ಟಾಗಿ ಡಿಸ್ಕ್ನ C3 C4ನಲ್ಲಿ ನನ್ನ ಸಮಸ್ಯೆ ಆಗಿತ್ತು, ಆ ಡಿಸ್ಕ್ ಒಳಗೆ ಹೋಗ್ತಾ ಇದೆ ಅಂಥೇಳಿ ಈ ಥರ ನಾನು ಆಲೋಚನೆಯನ್ನು ಬದಲಾಯಿಸ್ಕೊಂಡೆ. ಮತ್ತು ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟ ಆಲೋಚನೆ ಏನಿದೆ ಅಂತ ನಾನು ಓದಿದೆ. ನಮ್ಮ ಥಾಟ್ಸೇ ನಮ್ಮ ಲೈಫ್ ಆಗಿರ್ತದೆ, ನಮ್ಮ ಆಲೋಚನೆಗಳು. ಯಾವಾಗ ಕುಟುಂಬದ ಭಾರ ನನ್ನ ಮೇಲೆ ಬಹಳ ಇದೆ, ಕುಟುಂಬದ ಒತ್ತಡ ನನ್ನ ಮೇಲೆ ಇದೆ ಅಂತಾರ, ಆ ಥರದ ಆಲೋಚನೆಗಳಿಂದ ನಮಗೆ ಕತ್ತಿನ ನೋವುಗಳು ಬರ್ತವೆ ಅಂದಾಗ ನಿಜವಾಗ್ಲೂ ಆ ಥಾಟ್ ಇತ್ತು ನನ್ನಲ್ಲಿ, ಅದರಿಂದ ಅದು ಹೋಯಿತು. ಇನ್ನೂ ಒಂದು ಮುಖ್ಯವಾದ ಹೆಲ್ತ್ ಇಶ್ಯೂ ಅಂದರೆ ನನಗೆ ಸ್ವಲ್ಪ ನಡುನೋವು, ಮೆನ್ಸಸ್ ಪೀರಿಯಡ್ನಲ್ಲಿ ಬಹಳಷ್ಟು ಭಯಂಕರ ನಡುನೋವು ಬರ್ತಾ ಇತ್ತು. ಮೆಫ್ತಾಲ್ ಸ್ಪಾಸ್ ಅನ್ನೋ ಗುಳಿಗಿನ ಸುಮಾರು ಒಂದು 18-20 ವರ್ಷ ನುಂಗಿದ್ದೀನಿ. ಯಾವಾಗ ನಾನು ಸ್ತ್ರೀ ತತ್ವವನ್ನು ಅಂಗೀಕರಿಸದೇ ಇರೋದ್ರಿಂದ ಈ ಥರದ ನನಗೆ ನೋವು ಬಂದಿದೆ ಅಂದ್ಕೊಂಡು ನಾನು ಯಾಕಾದರೂ ಹೆಣ್ಣಾಗಿ ಹುಟ್ಟಿದ್ದೀನಿ, ಆಮೇಲೆ ಮುಂದಿನ ಜನ್ಮ ಅಂತಿದ್ರೆ ಗಂಡಾಗಿ ಹುಟ್ಟಬೇಕು ಅಂತೇಳಿ ಈ ಥರ ಹೆಣ್ಣು ಏನೋ ಸಮಾಜದಲ್ಲಿ ಹೆಣ್ಮಕ್ಳನ್ನ ದ್ವಿತೀಯ ಸ್ಥಾನದ ಪ್ರಜೆಯಾಗಿ ನೋಡೋದ್ರಿಂದ ನನಗೆ ಸ್ತ್ರೀ ತತ್ವದ ಬಗ್ಗೆ ಗೌರವ ಇರಲಿಲ್ಲ.
ಅದರಿಂದ ಆ ಆಲೋಚನೆಗಳನ್ನು ಕೂಡ ಬದಲಾಯಿಸ್ಕೊಂಡು ನನ್ನ ಪ್ರತಿಯೊಂದು ದೇಹದ ಕಣಕಣವನ್ನು ಪ್ರೀತಿಸ್ಕೊಳ್ಳೋದು, ನನ್ನ ಗರ್ಭಕೋಶವನ್ನು ಪ್ರೀತಿಸ್ಕೊಳ್ಳೋದು, ಆ ಸೆಲ್ಸ್ ಜೊತೆ ಮಾತಾಡೋದು, ಹೀಗೆಲ್ಲ ಮಾಡಿದಾಗ ನನಗೆ ಆ ನೋವಿನಿಂದ ಕೂಡ ಸಂಪೂರ್ಣವಾಗಿ ನಾನು ಹೊರಗೆ ಬಂದಿದ್ದೀನಿ. ಅದು ಬಿಟ್ಟರೆ ನನಗೆ ಇನ್ನೊಂದು ನೆಗಡಿ, ಕಫ ಪ್ರಕೃತಿ, ಸದಾ ನೆಗಡಿ ಮತ್ತು ಕೆಮ್ಮು. ಅದಕ್ಕೆ ಎಷ್ಟೋ ಶಿರಪ್ಗಳು, ಎಷ್ಟೋ ಕಷಾಯಗಳು. ಈಗ ನನಗೆ ಆ ಪ್ರಕೃತಿನೇ ಇಲ್ಲ, ಸಂಪೂರ್ಣ ಆರೋಗ್ಯವಾಗಿದ್ದೀನಿ, ಆನಂದವಾಗಿದ್ದೀನಿ. ಈ ಆನಂದ, ಎಲ್ಲರೂ ಆರೋಗ್ಯ ಆನಂದ ಇರಬೇಕು ಅಂತೇಳಿ ಅದಕ್ಕೆ ಎಲ್ಲ ಕಡೆ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಮನೆಯಲ್ಲೂ ಕೂಡ ನಿತ್ಯ ಧ್ಯಾನ ಇರುತ್ತೆ. ಜೊತೆಗೆ ಇತ್ತೀಚೆಗೆ ಒಂದ್ಸಲ ನಾವು ಧ್ಯಾನ ಮಹಾಚಕ್ರಕ್ಕೆ ಹೈದರಾಬಾದಿಗೆ ಹೋದಾಗ ಅಲ್ಲಿ ಕ್ರಾಪ್ ಸರ್ಕಲ್ ಅನ್ನೋ ಒಂದು ಬುಕ್ ನೋಡಿದ್ದೀವಿ, ಸ್ಟಾಲ್ ಇತ್ತು. ಇದೇನು ಕ್ರಾಪ್ ಸರ್ಕಲ್ಸ್ ಅಂದರೆ, ಇವುಗಳನ್ನು ಹಾಕ್ಕೊಂಡು ಧ್ಯಾನ ಮಾಡೋದ್ರಿಂದ ಬೇಗ ಆರೋಗ್ಯ ಹೊಂದಬಹುದು ಅಂತ ಹೇಳಿದ್ರು. ಹೌದಾ, ಒಂದು ಕ್ರಾಪ್ ಸರ್ಕಲ್ ಅಷ್ಟು ಕೆಲಸ ಮಾಡುತ್ತಾ ಅಂತ ಒಂದು ಪ್ರಶ್ನೆ ಬಂತು. ಸರಿ, ನಾನು ಆವಾಗ ಒಂದು ಟೆಸ್ಟ್ ಮಾಡೋಣ ಅಂತೇಳಿ ನಾನು ಒಂದೆರಡು ತೊಗೊಂಡೋದೆ, ಆದರೆ ಬಳಸಲಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ 2019 ಒಂದು ದೊಡ್ಡ ಟೀಮ್ ಜೊತೆ ಧ್ಯಾನ ಮಹಾಚಕ್ರಕ್ಕೆ ಬಂದಿದ್ವಿ ಎಲ್ಲರೂ ಸೇರಿ. ಅದರಲ್ಲಿ ವೀರಮಹೇಶ್ವರಿ ಮೇಡಮ್ ಅಂತೇಳಿ ಅವರು ಒಂದು ಕ್ರಾಪ್ ಸರ್ಕಲ್ ತೊಗೊಂಡಿದ್ರು. ಪೈಲ್ಸ್ ಪ್ರಾಬ್ಲಮ್ ಆಗಿದ್ದ ಅವರಿಗೆ ಕೂಲಿಂಗ್ ಅಂತೇಳಿ ಒಂದು ಕ್ರಾಪ್ ಸರ್ಕಲ್ ತೊಗೊಂಡು ಬಂದು ಅದನ್ನು ತೊಗೊಂಡು ಹೋದ್ವಿ. ಆಮೇಲೆ ಅದನ್ನು ಹಾಕ್ಕೊಂಡು ಮೆಡಿಟೇಷನ್ ಮಾಡಿದ್ಮೇಲೆ ಆಪರೇಷನ್ ಹಂತದಲ್ಲಿರುವಂಥ ಪೈಲ್ಸ್ ಅವರಿಗೆ ಗುಣಮುಖರಾದರು ಬಹಳಷ್ಟು ಕೆಲವೇ ದಿನಗಳಲ್ಲಿ. ಹೌದಾ, ಅದನ್ನು ಇನ್ನೊಬ್ರಿಗೆ ಕೊಟ್ಟು ನೋಡಿದ್ವಿ, ಅವರಿಗೂ ಅದೇ ರಿಸಲ್ಟ್ ಆಯಿತು. ನಮಗೆ ಖುಷಿ ಆಯಿತು. ಅದನ್ನು PCSB ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಒಂದು ಸೆಷನ್ನಲ್ಲಿ ಅದನ್ನು ನಾವು ಶೇರ್ ಮಾಡ್ಕೊಂಡ್ವಿ, ಈ ರೀತಿ ಕ್ರಾಪ್ ಸರ್ಕಲ್ ಬಳಸಿ ಆರೋಗ್ಯ ಹೊಂದಿದ್ದೀವಿ ಅಂತೇಳಿ. ಒಂದು ಇಬ್ಬರು ಮೂರು ಜನ ಫೋನ್ ಮಾಡಿ, ಮೇಡಮ್ ಅವು ಎಲ್ಲಿ ಸಿಗ್ತವೆ ಅಂದರೆ ನಾವು ಆಂಧ್ರದವ್ರದ್ದು ಫೋನ್ ನಂಬರ್ ಕೊಟ್ವಿ, ಅಲ್ಲಿಂದ ತರಿಸ್ಕೊಳ್ರಿ ಅಂತೇಳಿ. ಅವ್ರು ತರ್ಸ್ಕೊಂಡ್ಮೇಲೆ ನನಗೆ ಸುಮಾರು ಜನ, ಮೇಡಮ್ ನನಗೂ ಕ್ರಾಪ್ ಸರ್ಕಲ್ ಬೇಕು, ಒಟ್ಟಿಗೆ ತರಿಸ್ಬಿಡಿ ಅಂತೇಳಿ ನಾವು ಒಂದಷ್ಟು ತರಿಸ್ಕೊಂಡು ಎಲ್ಲ ಪ್ರಯೋಗ ಮಾಡಿದ್ವಿ. ವಂಡರ್ಫುಲ್ ರಿಸಲ್ಟ್. ಆ ಡೈಜೆಸ್ಟಿವ್ ಅಂತ ಬಳಸಿ ಕೆಲವೇ ದಿನಗಳಲ್ಲಿ ಅವರಿಗೆ ಡೈಜೆಷನ್ ಪ್ರಾಬ್ಲಮ್, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದ ಹೊರಗೆ ಬಂದರು. ಆಮೇಲೆ ಈ ಇನ್ನೊಂದು ಇದು ಡಿಸ್ಕ್ ಬೆನ್ನುಮೂಳೆಯ ಸಮಸ್ಯೆಗೆ ಸ್ಪೈನಲ್ ಕಾರ್ಡ್ ಅಂತಿತ್ತು, ಅದು ಬಳಸಿದ್ರು, ಅದು ಹೊರಗೆ ಬಂದರು. ಇನ್ನೊಬ್ಬರು, ಅವ್ರ ಹೆಸರು ಶ್ವೇತಾ ಅಂತೇಳಿ, ಶ್ರುತಿ ಅಂತ ಅನ್ಸುತ್ತೆ. ಅವ್ರು ಏನಂತಂದರೆ ಮೆನ್ಸಸ್ ಪೀರಿಯಡ್ಸ್ ಕರೆಕ್ಟ್ ಬರ್ತಾ ಇರಲಿಲ್ಲ ಮಂತ್ಲಿ. ಅವರು ಲೇಡೀಸ್ ಪ್ರಾಬ್ಲಮ್ ಆ್ಯಂಡ್ ಮಿಸ್ಸಸ್ ಅಂತ ಕ್ರಾಪ್ ಸರ್ಕಲ್ ಬಳಸಿದ ಮೇಲೆ ರೆಗ್ಯುಲರ್ ಪೀರಿಯಡ್ಸು ಮತ್ತು ಅದು ಕರೆಕ್ಟಾಗಿ ಆಗೋದು. ಓ, ಇಷ್ಟೆಲ್ಲ ಒಳ್ಳೆ ರಿಸಲ್ಟ್ ಇದೆ ಅಂದರೆ ಅದು ಬುಕ್ಸ್ ಕಳಿಸ್ರಿ ಮೇಡಮ್ ಅಂತೇಳಿ ನಾನು ಆಂಧ್ರದಿಂದ ಬುಕ್ಸ್ ತರಿಸಿದೆ. ಯಾಕೋ ಅದು ಓದ್ತಾ ಇರಬೇಕಾದ್ರೆ ನನಗೆ ಇಂಟ್ಯೂಷನಿಂದ ಈ ಬುಕ್ಕನ್ನು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಬಂತು. ಇಷ್ಟೆಲ್ಲ ಯೂಸ್ಫುಲ್ ಇದೆ ಅಂದಮೇಲೆ ಇದು ಕನ್ನಡದವರಿಗೂ ಸಿಗಲಿ ಅಂತೇಳಿ ಟ್ರಾನ್ಸ್ಲೇಷನ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಮೇಲೆ ನನಗೆ ಏನೋ ಒಂದು ಸಂದೇಹ, ಇದು ಕರೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಅಂತೇಳಿ. ಅಷ್ಟರಲ್ಲೇ ಒಂದು ಜೂಮ್ ಸೆಷನ್ನಲ್ಲಿ ಪತ್ರಿಜಿ ಸರ್ ಬಂದರು, ಬುದ್ಧ ಪೂರ್ಣಿಮೆಯ ಸೆಲೆಬ್ರೇಷನ್ಗೆ ಥ್ಯಾಂಕ್ಸ್ ಹೇಳುವಂಥದ್ದು ಒಂದು ಇದರಲ್ಲಿ. ನಾನು ಅವರಿಗೆ ಎರಡೂ ಬುಕ್ಗಳನ್ನು ತೋರಿಸಿ ಈ ಎರಡೂ ಬುಕ್ಸ್ ನನಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನಿಸ್ತಾ ಇದೆ ಸರ್ ಅಂತಂದೆ. ಮಾಡಿ ಮೇಡಮ್, ಕ್ರಾಪ್ ಸರ್ಕಲ್ ಬಗ್ಗೆ ದೊಡ್ಡ ದೊಡ್ಡ ಪುಸ್ತಕಗಳಿದ್ದಾವೆ, ಮಾಡಿ, ಆ ಜ್ಞಾನ ಎಲ್ರಿಗೂ ಸಿಗಬೇಕು ಅಂತೇಳಿ ಅವ್ರು ಹೇಳಿದರು. ನೀವು ಮಾಡ್ತೀರಿ ಅದಕ್ಕಾಗಿ ನಿಮಗೆ ಅನ್ನಿಸ್ತಾ ಇದೆ ಅಂದರು. ತೆಲುಗುದಲ್ಲಿ ಎರಡು ಪುಸ್ತಕಗಳಿದ್ದಾವೆ, ಎರಡೂ ಪುಸ್ತಕಗಳನ್ನು ಸೇರಿಸಿ ನಾನು ಒಂದೇ ಕ್ರಾಪ್ ಸರ್ಕಲ್ಸ್ ಅಂತೇಳಿ. ವಂಡರ್ಫುಲ್ ಬುಕ್ಕು. ಯಾಕಂದರೆ ನಾನು ಇದನ್ನು ಪ್ರತಿಯಲ್ಲಿ ಇದರಲ್ಲಿರುವ ಒಂದೊಂದು ಕ್ರಾಪ್ ಸರ್ಕಲ್ನ ಬಳಸಿ ನೋಡ್ತಾ ಇದ್ದೀನಿ. ಕೇವಲ ಆರೋಗ್ಯಕ್ಕಾಗಿ ಅಲ್ಲ, ಸರ್ ಹೇಳಿದ್ದಾರೆ ಪ್ರತಿಯೊಂದು ಕ್ರಾಪ್ ಸರ್ಕಲ್ಗೆ ಒಂದು ವಿಶೇಷ ಶಕ್ತಿ ಇದೆ, ಎನ್ಲೈಟ್ಮೆಂಟ್ ಪರ್ಪಸ್, ಹೆಲ್ತ್ ಆ್ಯಂಡ್ ಎನ್ಲೈಟ್ಮೆಂಟ್. ಯಾಕಂದರೆ ನಾವು ಧ್ಯಾನ ಅಂದರೆ ಕೇವಲ ಆರೋಗ್ಯಕ್ಕಾಗಿ ಅಲ್ಲ, ಆರೋಗ್ಯ ಅನ್ನೋದು ಒಂದು ಚಾಕ್ಲೇಟ್ ಥರ ನಮಗೆ ಧ್ಯಾನ ಮಾಡಿದಾಗ ಸಿಗುವ ಮೊದಲ ಗಿಫ್ಟ್ ಅದು ಅಷ್ಟೇ. ಆದರೆ ನಮ್ಮ ಪರ್ಪಸ್ಸು ಸ್ಪಿರಿಚುವಲ್ ಪ್ರೋಗ್ರೆಸ್, ನಾವು ಅನಂತವಾದ ಶಕ್ತಿ ಇರುವಂತಹ ಆತ್ಮಗಳು ಇಲ್ಲಿ ಅನುಭವಕ್ಕಾಗಿ ಬಂದಿದ್ದೀವಿ. ಅದಕ್ಕರಿಂದ ಇದರಲ್ಲಿ ಅವ್ರು ಹೇಳ್ತಾರೆ, ಕ್ರಾಪ್ ಸರ್ಕಲ್ಸ್ ಆರ್ ವಂಡರ್ಫುಲ್ ಥಿಂಗ್ಸ್, ದೇ ಆರ್ ಗ್ರೇಟ್ ಎನ್ಕೋಡೆಡ್ ಮೆಸೇಜಸ್ ಫ್ರಾಮ್ ಕಾಸ್ಮೋಸ್ ಆ್ಯಂಡ್ ಅದರ್ ಗ್ಯಾಲಾಕ್ಸೀಸ್, ಅಂದರೆ ಅನ್ಯಲೋಕದ ಗ್ರಹಗಳ ವಾಸಿಗಳಿಂದ, ಉನ್ನತ ಲೋಕದ ಮಾಸ್ಟರ್ಗಳಿಂದ ಈ ಭೂಮಿಗೆ ದೊರೆಯಲ್ಪಟ್ಟ ಒಂದು ಅತ್ಯಾಧುನಿಕ ಜ್ಞಾನವೇ ಈ ಕ್ರಾಪ್ ಸರ್ಕಲ್ ಅಂತೇಳಿ. ಆದ್ದರಿಂದ ದೇ ಆರ್ ಫಿಸಿಕಲ್ ರಿಪ್ರೆಸೆಂಟೇಷನ್ ಆಫ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಅಂತಂದರೆ, ಅದಕ್ಕೆ ಇವು ನಮಗೆ ಎಷ್ಟು ಉಪಯುಕ್ತಕರವಾಗಿದ್ದಾವೆ ಅಂದರೆ, ಮೇನ್ ಇಂಟೆನ್ಷನ್, ದೇ ಹ್ಯಾವ್ ಗಿವನ್ ಅಸ್ ಫಿಸಿಕಲ್ ಎವಿಡೆನ್ಸ್ ಆಫ್ ದ ದೆಮ್ ಸೆಲ್ಸ್, ಅಂದರೆ ಅನ್ಯಲೋಕದ ಗ್ರಹದ ವಾಸಿಗಳು ನಮಗೆ ಫಿಸಿಕಲ್ ಎವಿಡೆನ್ಸ್ ಕೊಡ್ತಾ ಇದ್ದಾರೆ ಈ ಕ್ರಾಪ್ ಸರ್ಕಲ್ ಮೂಲಕ, ನಾವು ನಿಮ್ಮ ಮುಂದಿಗಿದ್ದೀವಿ ಅಂತೇಳಿ. ಕ್ರಾಪ್ ಸರ್ಕಲ್ಸ್ ಆರ್ ಹ್ಯೂಸ್ ಎಸ್ಪೆಷಲಿ ಇನ್ ಇಂಗ್ಲೆಂಡ್. ಇಂಗ್ಲೆಂಡ್ನಲ್ಲಿನೇ ಇವು 90-95% ಏರ್ಪಡ್ತಿದ್ದಾವೆ. ದೇ ಆರ್ ಮೋಸ್ಟ್ ಕಾಮನ್ ಇನ್ ಇಂಗ್ಲೆಂಡ್. ಎವ್ರಿ ಕ್ರಾಪ್ ಸರ್ಕಲ್, ಎವ್ರಿ ಡಿಸೈನ್ ಈಸ್ ಮೀಂಟ್ ಫಾರ್ ಹೀಲಿಂಗ್ ಪರ್ಪಸ್ ಆ್ಯಂಡ್ ಎನ್ಲೈಟ್ಮೆಂಟ್ ಪರ್ಪಸ್. ಮೇನ್ ಆಗಿ ಮುಖ್ಯವಾಗಿ ಇವು ಆಗಿರೋದೇ ಎನ್ಲೈಟ್ಮೆಂಟ್, ಜ್ಞಾನೋದಯಕ್ಕಾಗಿ ಅಂತೇಳಿ. ಎಲ್ಲ ಥರದ ಕ್ರಾಪ್ ಸರ್ಕಲ್ಗಳಿದ್ದಾವೆ ಇದರಲ್ಲಿ. ನಮ್ಮ ತಮೋಗುಣ, ರಜೋಗುಣ ಮತ್ತು ಸತ್ವಗುಣವನ್ನು ಬ್ಯಾಲೆನ್ಸ್ ಮಾಡುವಂಥದ್ದಾಗಲಿ, ಅಥವಾ ಹೆಚ್ಚು ಎನರ್ಜಿ ಪಡೆಯೋದಕ್ಕಾಗಿ, ಅಥವಾ ಪ್ರತಿಯೊಂದು ಮದ್ಯಪಾನ ನಿಲ್ಲಿಸೋದಕ್ಕೆ, ಧೂಮಪಾನ ನಿಲ್ಲಿಸೋದಕ್ಕೆ, ಥೈರಾಯ್ಡ್ಗೆ, BP, ಶುಗರು, ಈ ಥರದ ಪ್ರತಿಯೊಂದು ರಕ್ತ ವೃದ್ಧಿಗೆ, ಕಣ್ಣಿಗೆ ಸಂಬಂಧಪಟ್ಟವಾಗಲಿ, ಬಹಳಷ್ಟು ರೀತಿಯ
113 ಕ್ರಾಪ್ ಸರ್ಕಲ್ಗಳಿವೆ, ಇವು ಕೂಡ ಬಳಸಿ ಮಾಡಬಹುದು ಧ್ಯಾನ ಅನ್ನೋದು. ಇಂಥ ಪುಸ್ತಕವನ್ನು ಟ್ರಾನ್ಸ್ಲೇಟ್, ಇವೆಲ್ಲ ಒಂದು ಇಂಟರ್ ಗ್ಯಾಲೆಕ್ಟಿಕ್ ಫೆಡರೇಷನಲ್ಲಿ ತೆಗೆದುಕೊಂಡ ನಿರ್ಣಯದ ಪ್ರಕಾರ ಭೂಮಿಯ ಮೇಲೆ ಏರ್ಪಟ್ಟಂಥದ್ದು. ವಿಶೇಷವಾಗಿ ಮಹಾತರ್ ಬಾಬಾಜಿ ಮತ್ತು ಆದಿಶಂಕರಾಚಾರ್ಯರು ಇದರ ನಾಯಕತ್ವವನ್ನು ತೊಡೆದ್ದು. ಇದು ಕಂಪ್ಲೀಟ್ ಒಂದು ರಸಾಯನಶಾಸ್ತ್ರದಲ್ಲಿ, ಕೆಮಿಸ್ಟ್ರಿಯಲ್ಲಿ ಕ್ಯಾಟಲಿಸ್ಟ್ ಯಾವ ರೀತಿ ವರ್ಕ್ ಮಾಡ್ತಾವೋ, ಒಂದು ಕ್ರಿಯೆಯನ್ನು ತೀವ್ರವಾಗಿಗೊಳಿಸುವುದು ಅಂತೇಳಿ ಆ ರೀತಿ ಇವು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇಂಥ ಒಂದು ಕಾರ್ಯಕ್ಕೆ ನನಗೆ ಮಹಾತರ್ ಬಾಬಾಜಿ ಅವರು ಸೆಲೆಕ್ಟ್ ಮಾಡಿಕೊಂಡಿರೋದು ನಿಜವಾಗ್ಲೂ ನನಗೆ ಬಹಳ ಖುಷಿ ತಂದಿದೆ. ಆದ್ದರಿಂದ ಇದರ ನಂತರ ಕೂಡ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಕೋಬೋದು. ಆದ್ದರಿಂದ ಮುಂದೆ ಕೂಡ ಇನ್ನೂ ಒಂದು ಪುಸ್ತಕ ನಾನು ಭಾಷಾಂತರ ಮಾಡುವ ಒಂದು ಕಾರ್ಯದಲ್ಲಿ ಇದ್ದೀನಿ. ಹೀಗೆ ನಮ್ಮ ಆಧ್ಯಾತ್ಮಿಕ ಪಯಣ, ಜೊತೆಗೆ ನನ್ನಲ್ಲಿ ಅಂತರಂಗದಲ್ಲಿ ನನ್ನೊಳಗಡೆನ ಒಂದು ಪರಿವರ್ತನೆ, ಅದಕ್ಕೆ ನಾನು ಅದನ್ನು ಟ್ರಾನ್ಸ್ಫಾರ್ಮೇಷನ್ ಅಂತೀವಿ ನಾವು. ನಮ್ಮಲ್ಲಿ ಪ್ರೇಮ ತತ್ವ ಹೆಚ್ಚಾಯಿತು, ಪ್ರಕೃತಿ ಪ್ರೇಮ. ಮೊದಲಿಗೆ ನನಗೆ ಗಿಡಗಳನ್ನು ನಾನು ನೆಡ್ತಾ ಇದ್ವಿ, ಗಿಡಗಳನ್ನು ಬೆಳೆಸ್ತಾ ಇದ್ದೆ. ಈಗ ಅವುಗಳ ಜೊತೆ ಪ್ರೀತಿಯಿಂದ ಇರೋದು, ಅನುಸಂಧಾನವಾಗುವಂಥದ್ದು, ಪ್ರಾಣಿಗಳನ್ನು ಪ್ರೀತಿಸುವಂಥ ಗುಣ, ಆಮೇಲೆ ಕ್ಷಮಾಗುಣ ನನ್ನಲ್ಲಿ ಬಹಳ ಕಡಿಮೆ ಇತ್ತು. ನನ್ನಲ್ಲಿ ಸಾಕಷ್ಟು ಕ್ಷಮಾಗುಣ ಬೆಳೆದಿದೆ, ಪ್ರೇಮ ತತ್ವ ಬೆಳೆದಿದೆ, ಕೋಪ ಕಡಿಮೆ ಆಗಿದೆ. ಅದನ್ನು ತಗ್ಗಿಸ್ಕೊಳ್ಳೋದು, ಅದನ್ನು ಕಡಿಮೆ ಮಾಡ್ಕೊಳ್ಳೋದು, ಅದನ್ನು ಜಯಿಸೋದು, ಅಹಂಕಾರದಿಂದ ಹೊರಗೆ ಬರೋದು ಕ್ರಮೇಣ. ಅದು ಅಷ್ಟು ಸುಲಭ ಅಲ್ಲ. ಕಾಯಿಲೆಗಳನ್ನು ಸುಲಭವಾಗಿ ಗೆಲ್ಲಬಹುದು ನನಗೆ ಗೊತ್ತಾಗಿದೆ. ಕಾಯಿಲೆನ ತಲೆನೋವನ್ನು ಈಸಿಯಾಗಿ ಗುಣಪಡಿಸ್ಕೋಬಹುದು, ಸರ್ವಿಕಲ್ ಡಿಸ್ಕ್ನ ಗುಣಪಡಿಸ್ಕೋಬಹುದು. ಆದರೆ ಅಹಂಕಾರ ಗೆಲ್ಲುವಂಥದ್ದು, ದುಃಖ ಗೆಲ್ಲುವಂಥದ್ದು, ದುರಾಸೆ ಗೆಲ್ಲುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಬುದ್ಧತ್ವದೆಡೆಗೆ ಮಾರ್ಗ. ಇದು ಕಷ್ಟನೇ, ಆದರೂ ಸಾಧ್ಯ, ಆದರೂ ಸಾಧ್ಯ. ನಮ್ಮ ಸಾಧನೆಯಿಂದ ಎಲ್ಲವೂ ಸಾಧ್ಯ. ಸ್ವಾಧ್ಯಾಯದಲ್ಲಿ ಕೂಡ ಇದ್ದೀನಿ ನಾನು. ಇದೇ ರೀತಿ ನಮ್ಮ ಒಂದು ಧ್ಯಾನದ ಪ್ರಯಾಣ, ಆಧ್ಯಾತ್ಮಿಕ ಪ್ರಯಾಣ ಭಾಳಷ್ಟು ಚೆನ್ನಾಗಿ ನಡೆದಿದೆ. ಇನ್ನೊಂದು, ಸ್ನೇಹಿತರು ಭಾಳ ಹೆಚ್ಚಾಗಿದ್ದಾರೆ. ನನಗೆ ಲಿಮಿಟೆಡ್ ಫ್ರೆಂಡ್ಸ್, ನಾನು ಹೇಳಿದರೆ ಬೆರಳಣಿಕೆಯ ಸ್ನೇಹಿತರಷ್ಟೇ ನನಗೆ ಮೊದಲು. ಯಾವಾಗ ಧ್ಯಾನಕ್ಕೆ ಬಂದಿದ್ದೀನೋ ಜನರನ್ನ ಹಚ್ಕೊಳ್ಳೋದು, ಎಲ್ಲರನ್ನ ಪ್ರೀತಿಯಿಂದ ಪ್ರೇಮ ತತ್ವದಿಂದ ಕಾಣೋದು. ಮೊದಲು ಏನೋ ಎಲ್ಲರಲ್ಲೂ ಏನೋ ಹುಳುಕುಡುಕ್ತಿದ್ನಲ್ಲ, ಅವ್ರು ಆ ಥರ ಇವ್ರು ಈ ಥರ, ಯಾರನ್ನೂ ಹಚ್ಕೊಳ್ಳೋಕೆ ನನಗೆ ಆಗ್ತಿರಲಿಲ್ಲ, ಯಾರನ್ನು ಪ್ರೀತಿಸೋದಕ್ಕೂ ಆಗ್ತಾ ಇರಲಿಲ್ಲ, ಹಚ್ಕೊಳ್ಳೋದಕ್ಕೂ ಆಗ್ತಿರಲಿಲ್ಲ. ಈಗ ನನ್ನಲ್ಲಿ ಆ ಪ್ರೇಮ ತತ್ವ, ಕ್ಷಮಾಗುಣ, ಆಕ್ಸೆಪ್ಟೆನ್ಸ್ ಮತ್ತು ಅಂಗೀಕಾರ, ಎಲ್ಲರನ್ನ ಒಪ್ಪಿಕೊಳ್ಳೋದು. ಅವ್ರು ಸರಿಗಿಲ್ಲ ಇವ್ರು ಸರಿಗಿಲ್ಲ ಅಂದರೆ ಯಾರನ್ನೂ ಒಪ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಯಾವಾಗ ಎಲ್ಲವೂ ದೈವ ಪದಾರ್ಥವೇ, ಎಲ್ಲರಲ್ಲೂ ದೇವರಿದ್ದಾನೆ. ನಾನು ಮೊದಲು ದೈವ ಮಾರ್ಗದಲ್ಲಿ, ದೇವ ಭಕ್ತಿ ಮಾರ್ಗದಲ್ಲಿದ್ದಾಳು, ಉರುಳು ಸೇವೆ ದೇವರನ್ನು ನಂಬ್ತಿದ್ದೆ. ಈಗ ಎಲ್ಲರಲ್ಲೂ ದೇವರಿದ್ದಾನೆ, ಈ ಮೈಕ್ನಲ್ಲೂ ದೇವರಿದ್ದಾನೆ, ಈ ಪುಸ್ತಕದಲ್ಲೂ ಇದ್ದಾನೆ. ಎಲ್ಲರಲ್ಲೂ ದೈವವತ್ತನ್ನು ಕಂಡಾಗ, ಅಣು ರೇಣು ತೃಣಕಾಷ್ಟದಲ್ಲಿ ಅಂದಾಗ, ನಾವಿನ ಕಂಪ್ಲೇಂಟ್ ಇಲ್ಲ, ನೋ ಕಂಪ್ಲೇಂಟ್ ಅಂದಾಗ ನಾವು ಅವ್ರನ್ನ ಆಕ್ಸೆಪ್ಟೆನ್ಸ್ ಮಾಡ್ಕೋತೀವಿ. ಈ ಥರ ಹ್ಯಾಪಿಯಾಗಿರುವಂಥದ್ದು, ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು, ಖುಷಿಯಾಗಿದ್ದೀನಿ, ಆನಂದವಾಗಿದ್ದೀನಿ, ಚೆನ್ನಾಗಿದೆ. ದಯವಿಟ್ಟು ನಂದು ಒಂದೇ ಮಾತು, ಧ್ಯಾನ ನಂಬದೇ ಇದ್ದವ್ರನ್ನ ಕೂಡ ಧ್ಯಾನ ಮಾಡಿ ಅಂತ ಹೇಳ್ತೀನಿ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು, ಮಾಡಿ ನೋಡಿ ಆಮೇಲೆ ಅದನ್ನು ವಿಮರ್ಶೆ ಮಾಡಿರಿ. ವಿಮರ್ಶೆ ಮಾಡೋದು ದೊಡ್ಡದಲ್ಲ, ವಿಮರ್ಶೆ ಮಾಡೋದಕ್ಕಾದರೂ ಧ್ಯಾನ ಮಾಡಬೇಕು. ಅಂಥ ಅದ್ಭುತವಾದ ಒಂದು ಈ ಧ್ಯಾನವನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಡ್ತಿರುವಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ. ನಾನು ನನ್ನ ಮಕ್ಕಳಿಗೆ ಕೂಡ ಧ್ಯಾನ ಹೇಳ್ಕೊಡ್ತಾ ಇದ್ದೆ. ನನ್ನ ಮಗಳು 5ನೇ ಕ್ಲಾಸ್, ಆವಾಗಿಂದ ಧ್ಯಾನ ಮಾಡಿದ್ರೆ, ಅಮ್ಮ ನೀನು ಏನಮ್ಮ ನೀನು ಈ ವಯಸ್ಸಿನಲ್ಲಿ ನನಗೆ ಧ್ಯಾನ ಹೇಳ್ಕೊಡು, ಧ್ಯಾನ ಮಾಡಂತಾಳಲ್ಲ ನಮ್ಮಮ್ಮ ತಾನು ಮಾಡೋದು ಬಿಟ್ಟು ಅಂತಿದ್ಲು. ಆದರೆ ಇವತ್ತು ನನ್ನ ಮಗಳು ಪೈಮಾದಲ್ಲಿ ನವ್ಯಶ್ರೀ ಕಂದಗಲ್ ಅಂತೇಳಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾಳೆ. ನಾವೊಂದು ಸೋಲ್ ಕೋಚ್ ಅಂತೇಳಿ ಎಲ್ಲಿ ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ವಿಕಾರಾಬಾದ್, ಡಾಕ್ಟರ್ ನ್ಯೂಟನ್ ಡಾಕ್ಟರ್ ಲಕ್ಷ್ಮಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವಂಥದ್ದು ನವ್ಯ ತಕ್ಷಶಿಲಾ ಆತ್ಮವಿದ್ಯಾಲಯ ಅಂತೇಳಿ, ಅಲ್ಲಿ 20 ದಿನಗಳ ಸೋಲ್ ಕೋಚ್ ಟ್ರೈನಿಂಗ್ ತೊಗೊಂಡು ಬಂದ್ವಿ. ಆ ಕ್ಲಾಸ್ನಲ್ಲಿ ನಾನು ನನ್ನ ಮಗಳು ಇಬ್ಬಳು ಒಟ್ಟಿಗೆ ಇದ್ವಿ. ಅಂದರೆ ಸುಮಾರು ವಿಷಯಗಳನ್ನು ಕಲ್ತ್ವಿ ನಾವು. ಅವ್ರು ಹೇಳ್ತಾರೆ ನೀವು ಏನೂ ಕಲ್ತಿಲ್ಲ ಅಂತೇಳಿ ಕೂತ್ಕೊಳ್ಳ್ರಿ ಅಂತೇಳಿ. ನಿಜನೇ, ನಾವು ತಿಳ್ಕೊಂಡಿರೋದು ನಾವೇನೋ ಭಾಳ ಪಂಡಿತರಿದ್ದೀವಿ, MA ಓದಿದ ಮಾತ್ರಕ್ಕೆ ಮಾಸ್ಟರ್ ಇನ್ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನೋ ಪಂಡಿತರು ಅಂದ್ಕೊಂಡ್ಬಿಡ್ತೀವಿ. ವಾಸ್ತವದಲ್ಲಿ ನಮಗೆ ಗೊತ್ತಿರೋದು ಸಾಶ್ವೆಯಕ್ಕಿಂತ ಕಡಿಮೆ ಜ್ಞಾನ. ಇದು ಮಹಾಸಾಗರ, ಆಧ್ಯಾತ್ಮಿಕತೆ ಅನ್ನೋದು ಮಹಾಸಾಗರ, ಅದಷ್ಟು ಜ್ಞಾನ ಇದೆ. ಪಾಸ್ಟ್ ಲೈಫ್ ರಿಗ್ರೆಷನ್ ಆಗಲಿ, ಇನ್ನರ್ ಚೈಲ್ಡ್ ಅಂತೇಳಿ ಭಾಳಷ್ಟು, ಇದರಲ್ಲಿ DNA ಆಕ್ಟಿವೇಷನ್ ಅಂತೆ ಸುಮಾರು ವಿಷಯಗಳು, ಪ್ರಕೃತಿ ಜೊತೆ ಅನುಸಂಧಾನ, ಗಿಡಗಳ ಜೊತೆ ಮಾತಾಡೋದು, ಪ್ರಾಣಿಗಳನ್ನು ಪ್ರೀತಿಸೋದು, ಪ್ರತಿಯೊಂದು ಒಂದಲ್ಲ ಎರಡಲ್ಲ ಇದರಲ್ಲಿ. ಆಮೇಲೆ ಆದಿಶಂಕರಾಚಾರ್ಯರಿಂದ ಓದುವಂಥದ್ದಂತೂ ಭಾಳ ಇದೆ ಪುಸ್ತಕಗಳನ್ನು. ಶೀತಾಯಣ ಓದಿದ್ವಿ ನಿಜವಾಗ್ಲೂ. ಒಂದು ಕೆಲವು ಕೃತಿಗಳನ್ನು ಓದಿದಾಗ ನಮಗೆ ಇಷ್ಟು ಖುಷಿಯಾಗುತ್ತೆ. ಆದ್ದರಿಂದ ಪತ್ರಿಜಿಯವರ ತುಳಸಿದಳದಿಂದ ಆರಂಭವಾಗಿ ನಮ್ಮ ವಾಕ್ಶುದ್ಧಿ ಮಾಡ್ಕೋಬೇಕಾದ್ರೆ ವಾಕ್ಷೇತ್ರ ಅಂತ ಅವ್ರ ಬುಕ್ ಇದೆ. ಸಂಕಲ್ಪ ಸಿದ್ಧಿ ಹೇಗಾಗುತ್ತೆ ಅಂತ ಸಂಕಲ್ಪ ಶಕ್ತಿ ಬಗ್ಗೆ ಗೊತ್ತಾಗುತ್ತೆ ನಮಗೆ. ನಮ್ಮಲ್ಲಿ ಆಲೋಚನಾ ವಿಧಾನ ಬದಲಾಗುತ್ತೆ. ಫಸ್ಟು ಡಿಸಾಸ್ಟರ್ ನೆಗೆಟಿವ್ ಥಿಂಕ್ಸ್ ಇದ್ದದ್ದು ಪಾಸಿಟಿವ್ ಥಿಂಕ್ ಆಗಿ ಈಗ ನಾವು ಮಿರಾಕಲಸ್ ಥಿಂಕಿಂಗ್, ಮಿರಾಕಲಸ್ ರಿಸಲ್ಟ್. ನಾವು ಅಂದ್ಕೊಂಡದ್ದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ. ಸಂಕಲ್ಪಗಳು ಎಷ್ಟೋ ಈಡೇರ್ತವೆ. ನಾವೀಗ ಸಂಕಲ್ಪರಹಿತವಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಈಗ ಸಂಕಲ್ಪದಿಂದನೂ ಮುಂದೆ ಬಂದಿದ್ದೀವಿ. ನಾವು ಅಂದ್ಕೊಂಡದ್ದೆಲ್ಲ ಆಗ್ತಾ ಇದೆ ಇನ್ನು. ಅದಕ್ಕಾಗಿ ಸಂಕಲ್ಪ ಇಡೋದೇ ಬೇಕಿಲ್ಲ. ನಮ್ಮ ಶಕ್ತಿಯಿಂದ ನಾವು ಏನು ಬೇಕಾದರೂ, ನಮ್ಮ ಎನರ್ಜಿಯಿಂದ ನಾವು ಏನು ಬೇಕಾದರೂ ಸೃಷ್ಟಿ ಮಾಡ್ಕೊಳ್ಬಹುದು.
ವಿ ಆರ್ ದ ಕ್ರಿಯೇಟರ್, ಕೋ ಕ್ರಿಯೇಟರ್ಸ್, ವಿ ಆರ್ ದ ಗಾಡ್, ಇನ್ನೇನು ಬೇಕು ಅದಕ್ಕಿಂತ ಹೆಚ್ಚು. ಆದ್ದರಿಂದ ನಾವೆಲ್ಲ ಮರೆತು ಮಾಯೆಯಲ್ಲಿ ಬಿದ್ದು ಜೀವನವನ್ನು ದುಃಖಮಯಗೊಳಿಸಿದ್ದೀವಿ. ಆನಂದವಾಗಿ ಆರೋಗ್ಯವಾಗಿ ಜೀವಿಸೋದಕ್ಕೆ ಒಂದೇ ಮಾರ್ಗ, ಅದು ಧ್ಯಾನ. ಧ್ಯಾನ ಅಷ್ಟೇ, ಅದು ತುಂಬ ಸುಲಭವಾದ ಆನಾಪಾನ ಸತಿ. ಇಂಥ ಅದ್ಭುತ ವರವನ್ನು ಇಡೀ ಪ್ರಪಂಚಕ್ಕೆ ಕೊಡುತ್ತಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಮತ್ತು ಸ್ವರ್ಣಮಾಲ ಪತ್ರಿಜಿಯವರನ್ನು ಮನದಾಳದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ನನಗೆ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಪಿ ಎಂ ಸಿ ಕನ್ನಡಕ್ಕೆ ಮತ್ತೊಮ್ಮೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಅನುಭವಗಳಿಗೆ ಪೂರ್ಣ ವಿರಾಮ ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.